ನಮ್ಮ ಎಲ್ಲ ಹೋರಾಟಗಳು ನಮ್ಮಲ್ಲಿರುವ ದೌರ್ಬಲ್ಯಗಳ ವಿರುದ್ಧ ಮೀಸಲಿಡಬೇಕು. ಶಿಕ್ಷಣದಿಂದ ಸರ್ವ ಸಂಕಷ್ಟಗಳನ್ನು ದೂರ ಮಾಡಬಹುದು. ಶಿಕ್ಷಣವನ್ನು ಪ್ರೀತಿಸಿದಲ್ಲಿ ಅದು ನಮ್ಮನ್ನು ಉನ್ನತ ಸ್ಥಾನದಲ್ಲಿಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಒದಗಿಸಿಕೊಟ್ಟಂತಹ ವೀರೇಂದ್ರ ಹೆಗ್ಡೆಯವರ ದೂರದೃಷ್ಟಿಯ ಯೋಜನೆ ಅಭಿನಂದನದಾಯಕವಾಗಿದೆ ಎಂದು ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್ ಎಂಜೆ ಅಭಿಪ್ರಾಯಪಟ್ಟರು. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಂಟ್ವಾಳ ವತಿಯಿಂದ ಯೋಜನೆಯ ಬಂಟ್ವಾಳ ಯೋಜನಾ ಕಚೇರಿಯ ಉನ್ನತಿ ಸೌಧದಲ್ಲಿ ನಡೆದ ಸುಜ್ಞಾನ ನಿಧಿ ಹಾಗೂ ಜ್ಞಾನದೀಪ ಶಿಕ್ಷಕರ ಆದೇಶ ಪತ್ರ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಏನು ನನ್ನಲ್ಲಿ ಅನ್ಯಾಯ ಇದೆಯಾ, ನನ್ನಲ್ಲಿ ಬಡತನ ಇದೆಯಾ, ನನ್ನಲ್ಲಿ ತಾರತಮ್ಯ ಇದೆಯಾ, ನನ್ನನ್ನು ಸರಿಯಾಗಿ ನೋಡೋದಿಲ್ವಾ, ಅದನ್ನು ನಾನು ಮೆಟ್ಟಿ ನಿಂತು ಎಲ್ಲ ಕ್ಷೇತ್ರಗಳಲ್ಲೂ ನನ್ನನ್ನು ಗುರುತಿಸಿಕೊಳ್ತಕ್ಕಂತ ಒಂದು ಅಮೂಲ್ಯ ಶಕ್ತಿ ಯಾವ್ದಪ್ಪ ಅಂದ್ರೆ ಶಿಕ್ಷಣ ಮಾತ್ರ, ಬೇರೆ ಯಾವುದೂ ಅಲ್ಲ. ಶಿಕ್ಷಣದಿಂದ ಸರ್ವಸ್ವವನ್ನು, ಸರ್ವ ರೋಗಗಳನ್ನು, ಸರ್ವ ಸಂಕಷ್ಟಗಳನ್ನು ಹೋಗಲಾಡಿಸುವ ಶಕ್ತಿ ಇರತಕ್ಕಂಥದ್ದು ಶಿಕ್ಷಣ. ಶಿಕ್ಷಣವನ್ನು ಯಾರು ಪ್ರೀತಿಸ್ತೀರಿ, ಅದು ಸದಾ ನಿಮ್ಮನ್ನು ಪ್ರೀತಿಸುತ್ತೆ, ಅದು ಸದಾ ನಿಮ್ಮನ್ನ ಬೆಂಟಕ್ಕೆ, ಅದು ಸದಾ ನಿಮ್ಮನ್ನ ಅದ್ಭುತ ಶಿಕ್ಷಕರಿಗೆ ಕರ್ಕೊಂಡು ಹೋಗಿ ಕೂಸುತ್ತೆ ಅನ್ನೋದಕ್ಕೆ ನಾವು ಸಹ ಸಣ್ಣ ಪುಟ್ಟ ಸರ್ಕಾರಿ ಶಾಲೆಯನ್ನು ಪಡೆದಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ವತಿಯಿಂದ, ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಹತ್ತು ಹಲವು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡ್ತೇನೆ. ಕೃಷಿ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಾರೆ, ಸ್ವಸಹಾಯ ಸಂಘಗಳಿಗೆ ಸಹಾಯ ಮಾಡ್ತಾರೆ, ತಾಯಂದಿರಿಗೆ ಸಹಾಯ ಮಾಡ್ತಾರೆ, ಮತ್ತೆ ಇದು ಏನೋ ಬೇರೆ ಬೇರೆ ಹಳ್ಳಿಗಳಲ್ಲಿ ತಯಾರು ಮಾಡ್ತಕ್ಕಂತ ದವಸ ಧಾನ್ಯಗಳ ತಿಂಡಿಗಳನ್ನು ತಯಾರು ಮಾಡ್ತಾರೆ. ಅದು ಸಿರಿಧಾನ್ಯ ಗೊತ್ತಲ್ಲ, ಅದನ್ನೆಲ್ಲ ಮಾಡ್ತಾರೆ. ಮತ್ತೆ ಜೊತೆಗೆ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹದಾಯವನ್ನ ಧನವನ್ನ ನೀಡ್ತಾರೆ. ಮತ್ತೆ ಬಡತನದಲ್ಲಿರ್ತಕ್ಕಂತ ತಂದೆ ತಾಯಿಗೆ ಯಾರು ನೋಡ್ಕೊಳ್ಳಿರ್ತಕ್ಕಂಥ ಪೋಷಕರು ನೋಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾರೆ. ಮತ್ತೆ ಬೇರೆ ಬೇರೆ ಸಣ್ಣ ಸಣ್ಣ ಕೈಗಾರಿಕೆಗಳು ಮಾಡಿದ್ರೆ ಅದಕ್ಕೆ ಸಬ್ಸಿಡಿ ರಹಿತ ಸಬ್ಸಿಡಿ ಜೊತೆಗೂಡಿ ನೀವು ಸಾಲವನ್ನ ಕೊಡ್ತೀರಿ ಸರ್, ಅಲ್ವಾ ಸರ್? ಅದ್ಭುತವಾದಂತಹ ಕೆಲಸ, ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನೀವು ಸಹ ಆಗ್ಬೇಕು ಅಂತ, ಯಾಕೆಂದ್ರೆ ಯಾವಾಗಲೂ ನೋವು ಶಾಶ್ವತ ಅಲ್ಲ, ಸಂತೋಷನೂ ಶಾಶ್ವತವಲ್ಲ. ಅವೆರಡರ ನಡುವೆ ನಮ್ಮ ಬದುಕನ್ನ ನಾವು ಕಂಡ್ಕೊಳ್ತೀವಲ್ಲ, ಅದು ನಿಜವಾದಂತ ಬದುಕಿನ ಪರಿವರ್ತನೆ ಮತ್ತು ಈ ಜೀವನದ ಹೋರಾಟದ ಸುಂದರವಾದ ಕ್ಷಣಗಳು. ಹಾಗಾಗಿ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೇವಾಂಜಲಿ ಟ್ರಸ್ಟ್ ಪರಂಗಿಪೇಟೆಯ ಅಧ್ಯಕ್ಷರಾದ ಕೃಷ್ಣಕುಮಾರ್ ಪೂಂಜಾ ವಹಿಸಿದರು. ವೇದಿಕೆಯಲ್ಲಿ ಬಂಟ್ವಾಳ ತಾಲೂಕಿನ ಯೋಜನಾಧಿಕಾರಿ ಬಾಲಕೃಷ್ಣ, ಮಾಹಿತಿ ಜನಜಾಗೃತಿ ವೇದಿಕೆಯ ಸಿದ್ದಕಟ್ಟೆ ವಲಯದ ಅಧ್ಯಕ್ಷ ಸದಾನಂದ ಶೀತಾಲ ಉಪಸ್ಥಿತರಿದ್ದರು. ತುಂಬೆ ವಲಯ ಮೇಲ್ವಿಚಾರಕಿ ಮಮತಾ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.